में आपका स्वागत है। मैं महक मुदस्सिर आपके साथ। समाज के अन्य वर्गों के लोगों को ढूंढ कर लाकर उनकी जरूरतों को पूरा करने वाले अज्जू ब्रदर्स, और आज हम उनसे जानेंगे कि आज ये रेशन की किट्स जो है वो किसके लिए वितरण करना चाह रहे हैं। ತಮ್ಮ ಹೆಸರು ಹೇಳಿ? ನಮ್ಮ ಹೆಸರು ಕೆಂಪಯ್ಯ ಅಂತ. ಕೆಂಪಯ್ಯ, ಎಲ್ಲಿ ವಾಸ ಆಗಿದ್ದೀರಾ? ದೂರದಲ್ಲಿ. ಊರ ಹೆಸರೇ ದೂರ ಅಂತ. ದೂರ ದೂರ ಅಂತ. ಆ ಊರಿಂದ ಬಂದು ನಾನು ಸಂತೆಪೇಟೆಯಲ್ಲಿ ಕೂಲಿ ಮಾಡ್ತಾ ಇದ್ದೆ. ಹಳೆ ಸಂತೆಪೇಟೆಯಲ್ಲಿ. ಎಷ್ಟು ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ? 51 ವರ್ಷ ಆಯ್ತು ಇಲ್ಲಿ ಬಂದು ನಾನು ಮೈಸೂರಿಗೆ. 50 ವರ್ಷದಿಂದ ಇಲ್ಲಿ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸ್ಕೊಂಡು ಬಂದಿದ್ದೀನಿ. ಈಗ ನಮ್ಮ ಸಾಹೇಬರು ಇದೊಂದು ಗಿಫ್ಟ್ ಕೊಡ್ತೀವಿ ಅಂತ ಹೇಳಿದರು. ಅದಕ್ಕೋಸ್ಕರ ಅವರು ನಮಗೆ ಫೋನ್ ಮಾಡಿದರು. ಅದಕ್ಕೆ ಅವರಿಗೆ ಐಶ್ವರ್ಯ ಆರೋಗ್ಯ ಕೊಡಲಿ, ಭಗವಂತ ಅವರಿಗೆ ಚೆನ್ನಾಗಿ ಮಡಗಲಿ. ಅದರಿಂದ ಇಷ್ಟೊಂದು ಕೂಲಿ ಕಾರ್ಮಿಕರೆಲ್ಲ ಇವತ್ತು ಪರನ್ ಇರೋದ್ರಿಂದ ಭಾಳ ತೊಂದರೆಯಿಂದ ಅನುಭವಿಸ್ತಾ ಇದ್ದೀವಿ ಕಷ್ಟಗಳನ್ನ. ಟೇಮ್ ಕರೆಕ್ಟಾಗಿ ಊಟ ಸಿಗ್ತಾ ಇಲ್ಲ, ಟೇಮ್ ಕರೆಕ್ಟಾಗಿ ದುಡ್ಡು ಸಿಗ್ತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿದ್ದಾಗ ಇವ್ರ ಗಮನಕ್ಕೆ ತಂದಿರೋದಕ್ಕೆ ಅವರು ಈಗ ನಮಗೇನೋ ಬಡವರಿಗೆಲ್ಲ ಒಂದು ಸಹಾಯ ಮಾಡ್ತಾ ಇದ್ದಾರೆ. ದೇವರು ಅವ್ರಿಗೆ ಐಶ್ವರ್ಯ ಆದರೆ ಕೊಡಲಿ, ಭಗವಂತ ಅವ್ರು ಚೆನ್ನಾಗಿ ಮಾಡಲಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೆ. ನೀವು ಯಾವ ಸಂತೆಪೇಟೆ? ಹಳೆ ಸಂತೆಪೇಟೆ. ಹಳೆ ಸಂತೆಪೇಟೆಯಲ್ಲಿ ಕೆಆರ್ ಸರ್ಕಲ್ ಹತ್ರ. ಹಾಂ, ಹಳೆ ಸಂತೆಪೇಟೆಯಲ್ಲಿ ನಂಜುಂಡೇಶ್ವರ ದೇವಸ್ಥಾನ ಇದೆಯಲ್ಲ, ಆಭರಣದಲ್ಲಿ ಕೂಲಿ ಮಾಡಿ. ಸರ್, ಇವಾಗ ಲಾಕ್ಡೌನ್ ಆಗಿದೆ, ನಿಮ್ದು 51 ವರ್ಷ ಸರ್ವಿಸ್ ಆಗಿದೆ, ಈ 51 ವರ್ಷದಲ್ಲಿ ಈ ತರ ಈ ವಾತಾವರಣ ಯಾವ್ದಾದ್ರೂ ನೋಡಿದಿರಾ? ಯಾವಾಗ್ಲೂ ಬಂದಿಲ್ಲ ಸರ್. ನಮ್ಗೆ ಬುದ್ಧಿ ಬಂದು ಒಂದು 7 ವರ್ಷಕ್ಕೆ ಬಂತು ಬುದ್ಧಿ. 7 ವರ್ಷದಿಂದ ಒಂದು 10 ವರ್ಷ ಕಂಟ ಕಾಲ ಕಳೆದು ಹಳ್ಳಿಗಳಲ್ಲಿ ಒಂದು 15-20 ವರ್ಷಕ್ಕೆ ಸಂತೆಪೇಟೆಗೆ ಬಂದಿದ್ದೆ. ನಾನು 1969 ಇಸ್ವಿಲಿ ಬಂದಿದ್ದೆ. ಎಷ್ಟು ವರ್ಷ ಆಯಿತು? 1969 ಇಸ್ವಿಲಿ ಬಂದಿದ್ದೆ. ಇಂದಿರಾ ಗಾಂಧಿ ಸ್ಪೀಡಲ್ಲಿ ಎಮರ್ಜೆನ್ಸಿ ಬಂತಲ್ಲ, ಆ ಟೈಮ್ನಲ್ಲಿ ನಾನು ಬಂದಿದ್ದೀನಿ ಸಂತೆಪೇಟೆ. ಆವಾಗಿಂದ ಇಲ್ಲಿ ಗಂಟ ಪೂರ್ತಿ ಸಾಧನೆ ಮಾಡಿಕೊಂಡು ಏನೋ ಮಕ್ಕಳು ಸಾಕೊಂಡು ಜೀವನ ಮಾಡ್ಕೊಂಡು ಕಾಲ ಕಳ್ಕೊಂಡು ಈ ವಯಸ್ಸಿನ ಗಂಟ ದೇವರು ನಮಗೆ ಐಶ್ವರ್ಯ ಆರೋಗ್ಯ ಕೊಟ್ಟಿದ್ದಾನೆ. ನಮಗೇನಪ್ಪ ಅಂದರೆ ಈಗ ಭಾಳ ತೊಂದರೆಗಿಲ್ಲ ಅನುಭವಿಸ್ತಾ ಇದ್ದೀವಿ. ನಾನು ಒಬ್ಬನೇ ಅಲ್ಲ, ಇಡೀ ಪ್ರಪಂಚಕ್ಕೆ ಒಂದು ಇಕ್ಕಟ್ಟಿನಂಥ ಪರಿಸ್ಥಿತಿ ಬಂದಿದೆ. ಈ ಕೂಲಿ ಕಾರ್ಮಿಕರಿಗೆ ಇವಾಗ ನಿಮಗೆ ಗಿಫ್ಟ್ ಕಿಟ್ ಕೊಡ್ತಾ ಇದ್ದಾರೆ, ಈ ಥರ ನಿಮಗೆ ಬೇರೆಯವರು ಏನಾದರೂ? ನಮಗೆ ಸುಮಾರು ನಾವು ಸಂತೆಪೇಟೆಗೆ ಬಂದು ಇಷ್ಟು ವರ್ಷ ಆಗಿದ್ರು ಕೂಡ ಇಂಥ ಒಂದು ಸೌಲಭ್ಯನೂ ಯಾರೂ ಕೊಟ್ಟಿಲ್ಲ. ನೀವು ಕೆಲಸ ಮಾಡ್ತಿರೋರು ಮಾರ್ಕೆಟ್ನಲ್ಲಿನೂ ನಿಮಗೆ ಕೊಟ್ಟಿಲ್ಲ? ಯಾರೂ ಕೊಟ್ಟಿಲ್ಲ. ನಮ್ಗೆ 10 ರೂಪಾಯಿ ಸಹಾಯನೂ ಮಾಡಲ್ಲ. ಕೂಲಿ ಮಾಡ್ತೀವಿ, ಕೂಲಿ ಕೊಡ್ತಾರೆ. ಏ, ಕೂಲಿ ಕೊಟ್ಟಮೇಲೆ ನಿಮ್ದೇನಪ್ಪ, ನಮಗೇನು ಮಡಿಗೆ ಅಂತ ಕೊಟ್ಟಿದ್ರ, ಹೋಗಿ ಆಚೆ. ಆದರೆ ನಮಗೆ ದೊಡ್ಡವರು ಸಾಹೇಬರು ನಮ್ಮ ಊರಿಗೆ ಬಂದು ಒಂದು ಸಾರಿ ನಮಗೆ ಹಿಂಗೆ ತೊಂದರೆ ಇತ್ತು ಅಂತ ಕೇಳ್ಕೊಂಡಾಗ ಊರಲ್ಲಿ ಅಲ್ಲಿ ನಮಗೆ ಒಂದು ಸನ್ಮಾನ ಕರೆಸಿದ್ರು, ಸ್ವಾತಂತ್ರ್ಯ ದಿನಾಚರಣೆ ದಿನ. ಆ ಕರೆಸಿದಾಗ ಅವರು ಏನಪ್ಪ ಬಡವರು ನಮಗೇನು ಕರೆಸಿದಾರೆ, ನಿಮ್ಗೇನು ಬೇಕು ಕೇಳ್ಕೊಳ್ಳಿ ಅಂದರು. ಇದು ಪ್ರಪಂಚಕ್ಕೆ ಬಂದಿರತಕ್ಕಂಥ ಹಬ್ಬ ಒಬ್ಬಿಬ್ಬರದ್ದಲ್ಲ, ಇದು ಇದು ಬೇರೆ ಬೇರೆ ಜನಾಂಗದವ್ರದ್ದಲ್ಲ, ಇದು ಇಡೀ ಭಾರತಕ್ಕೆ ಜಗತ್ತಕ್ಕೆ ಬಂದಿರತಕ್ಕಂಥ ಸ್ವಾತಂತ್ರ್ಯ ದಿನಾಚರಣೆ ಹಬ್ಬ ಇದು. ನಿಮ್ಗೆ ನೋಡಿ ನಮ್ಗೆ ಭಾಳ ಸಂತೋಷ ಆಯಿತು ಅಂತೇಳಿ ಆಗ ನಮಗೆ ಒಂದು 10 ಗಾಡಿ ಕೊಟ್ಟರು. ಕೂಲಿ ಕಾರ್ಮಿಕರು ಏನೋ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತೀವಿ ಅನ್ನೋರಿಗೆ ಒಂದು 10 ಗಾಡಿ ಕೊಟ್ಟಿದ್ರು. 10 ಗಾಡಿ ಕೊಟ್ಟಾಗ ನಾವು ಅವತ್ತಿನಿಂದ 50 ಗಂಟೆ ಅವ್ರನ್ನ ನಾವು ಬಯಸೋಕ್ಕೆ ಆಗಲಿಲ್ಲ, ನಾವು ಕರೆಯೋಕ್ಕೂ ಆಗಲಿಲ್ಲ. ನಮ್ಮಲ್ಲಿ ಒಗ್ಗಟ್ಟು ಇಲ್ಲ, ಹೆಂಗೆ ಅವ್ರವ್ರು ಭಂಗ ಮಾಡ್ಕೊಂಡು ಜೀವನ ಮಾಡ್ತಾರೆ. ನಾನು ಒಂದು 21 ಕಿಲೋಮೀಟ್ರಿಂದ ಬರ್ತಾ ಇದ್ದೀನಿ, ಅಲ್ಲಿಂದ ಬಂದು ಇಲ್ಲಿ ಜೀವನ ಸಾಗಿಸ್ತಾ ಇದ್ದೀನಿ. ಆದ್ದರಿಂದ ಅವರು ಈಗ ನಮಗೆ ಇದೊಂದು ಗಿಫ್ಟ್ ಕೊಡ್ತೀವಿ ಅಂತ ಹೇಳಿದ್ರು. ಅದರಿಂದ ನಾವು ಇವ್ರಿಗೆ ಆಸೆ ಪಡ್ತೀವಿ, ಇವ್ರಿಗೆ ದೇವರು ಒಳ್ಳೇದು ಮಾಡಲಿ. ಜನ ಬಂದಿದ್ದಾರೆ ಸರ್ ಇಲ್ಲಿ ನಮ್ಮಲ್ಲಿ? ಒಂದು 50 ಜನ ಇದ್ದೀವಿ ಸರ್. 50-60 ಜನ ಗಂಟೆ ಇದ್ದೀವಿ. ಎಲ್ಲ ಬಡವರು, ಎಲ್ಲ ಕಾರ್ಮಿಕರೇ, ಎಲ್ಲ ಕೂಲಿ ಮಾಡಿದ್ರೆ ಜೀವನ. ಈಗ ನಾವು ಬರೀ ನಾಕಾಣಿಯಿಂದ ಗೇಯ್ಕ ಬಂದಿದ್ದು, ಆಗ ಒಂದು ಲೋಡ್ ಇಳಿಸಿದ್ರೆ 10 ರೂಪಾಯಿ ಕೊಡ್ತಿದ್ರು. ಈಗ ಒಂದು ಲೋಡ್ಗೆ 1,000 ರೂಪಾಯಿ ಸಿಗ್ತದೆ, ಸಿಕ್ಕಿದ್ರು ಬರ್ಕತ್ತಿಲ್ಲ. ಬೆಲೆಗಳೆಲ್ಲ ಆಕಾಶಕ್ಕೆ ಹೊಂಟೋಗಿದೆ. ತೊಗರಿ ಬೇಳೆ, ಉದ್ದಿನ ಬೇಳೆ, ಹೆಸರು ಬೇಳೆ, ಕಡಲೆ ಬೇಳೆ, ಪ್ರತಿಯೊಂದು ಸೌಲಭ್ಯಗಳು ಎಲ್ಲ ಮೇಕೊಂಡೋಗಿದೆ. ರೈತನಿಗೂ ಏನು ಸೌಲಭ್ಯ ಸಿಗ್ತಾ ಇಲ್ಲ. ನಮ್ಮ ರೈತರಿಗೆ ತಂದುಕೊಟ್ಟಿರ್ತಾನೆ, ನಮ್ಮ ಕೂಲಿಯವ್ರಿಗೆ ಸಿಕ್ಕೋದು ಅನ್ನ, ಅವರೇ ಇಲ್ಲ ಅಂದಮೇಲೆ ನಮಗೆಲ್ಲಿ ಕೊಡ್ತಾರೆ ಸರ್? ಅದರಿಂದ ನಾವು ಏನು ಕೇಳ್ಕೊತಾ ಇದ್ದೀವಿ ಅಂದರೆ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಎಲ್ಲ ನಮ್ಗೆ ಅನುಕೂಲ ಕೊಡ್ತಿರಲ್ಲ.
ನಾವು ಒಂದು ವಾರ 15 ದಿನ ಅವ್ರ ಹೆಸರೇಳಿ ಜೀವನ ಮಾಡ್ತೀವಿ. ಅದಕ್ಕೆ ಭಗವಂತ ಒಳ್ಳೇದು ಮಾಡಲಿ ಅಂತ. ಕೆವಿ ನ್ಯೂಸ್ಗೆ ಮಾತಾಡೋಕ್ಕೆ ತುಂಬ ಧನ್ಯವಾದ. आपका नाम बताओ? मेरा नाम मोहम्मद इमाम है. कहाँ के रहने वाले आप? मैं शांति नगर का रहने वाला हूँ जी. संतेपेट में मेरा कारोबार है कूली का जी. ये कितने साल से काम कर रहे हैं आप? मैं 35 साल से काम कर रहा हूँ. 35 साल से जी. बताओ. 35 साल से काम कर रहा हूँ. जो ये लॉकडाउन जो आ गया है बहुत तकलीफ हो गई है. हमारे कूलिया वाले को जो है उधर कमाने का जरिया कुछ नहीं है. 6 से 10 तक टाइम रखो ही. हमें 20 से 30 रुपए खर्चा करने को जाकर 70-80 रुपए कमा लगाने का हो गया. बहुत थमना बहुत से बहुत तकलीफ है. हमारे उधर के हमारे ऑफिस से भी होंगे हमारी यूनियन से होंगे कोई सपोर्ट नहीं हमना. और क्या है तो रोजी को भी बहुत मुश्किल हो गई है. इधर से नाश्ते के लिए अज्जू भाई उधर कोटली बेचते हैं. वो कोटली खा ले को कूली वाले काम करते हैं. इन्होंने कई बार आकर कूलिया वाले को बिड़ा कर बात करें क्या तुम्हारा क्यों मसला करके. कूली वाला एक मोटा ढोले जाता आओ मैं मेरे वास्ते एक सहूलत कर दो तुमको एक 10 गाड़ियां दिलाए. वो टाइम से भी इनका हेल्प होना है. ऐसा दूसरा कोई भी हमारे को मदद करने के वास्ते सामने. इस तरीके का रेशन जो है आपको दूसरों से नहीं मिला क्या? काम भी नहीं मिला जी. काम भी किधर भी मिला नहीं. और कौन भी है कूली वाले है ना सपोर्ट करेंगे अगर को नहीं. जैसे अज्जू बिरादर जो है घोड़ा गाड़ी वालों को दिए सरकारी वालों को दिए अरे कमला वाले को दिए तमाम को इन्होंने सर्वे करके दे रहे हैं. वैसा कोई भी नहीं दे रहा है. तो इनके लिए क्या कहना चाहते हैं? इनके वास्ते मैं तो बहुत दुआ करना चाहता हूँ. अल्लाह ताला इनको ऐसे हमको ये जितना मैसूर सिटी है ऐसे में 4 कारपेट रहे तो गरीबों का भला हो सकता है. केवी न्यूज को बात करने के लिए आपका धन्यवाद. अस्सलाम वालेकुम. Thank you.
हमारे जैसे भोजन में हेल्पर को ही भोजन में देखो टीम तो हमारी उसमें हमने एक सरपंच नानी था उसके हमें आपने कहाँ रहने वाले हैं आपको हमें मैसूर गायत्रीपुरम में रहने वाले हैं जी उसमें दस बारह जने का भी बाकी था उधर मैं आ करके हमने देखो ही हमें लेकर जा रही है कैसा मालूम हुआ आपको यहाँ पे जो रेशन मिल रहा है बिल्कुल हमने मालूम हुआ वीडियो से भी डाला था हमें भी बनाकर वीडियो डाल आप भी अपील किए थे क्या अपील कर पाई वीडियो हमें उसकी वजह से होना था बात करेंगे देखेंगे उसमें आने में आज होना दिए क्या बोलना चाहती इन लोगों को जब भी करे एक हज का साथ मिला उनका हमारे वास्ते दुआ करके हम उनको काम धन रखेंगे आबाद रखेंगे तरक्की धन दे आराम के बुलंद दरवाजे आबाद रखेंगे खराब परिवार में सलामत रखेंगे सेहत रखेंगे मनो मठे क्षेत्र भी सलामत है उनकी दुआ है हमारी